ವಿಶ್ವವಿಖ್ಯಾತ ಪುರಿ ಜಗನ್ನಾಥ ರಥೋತ್ಸವದಲ್ಲಿ ಅವಘಡ. ರಥಯಾತ್ರೆಯಲ್ಲಿ ಸಂಭವಿಸಿತು ದುರಂತ. ರಥಯಾತ್ರೆಯಲ್ಲಿ ಉಂಟಾದ ನೂಕುನುಗ್ಗಲು. ವಿಶ್ವವಿಖ್ಯಾತ ಪುರಿ ಜಗನ್ನಾಥ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಭಕ್ತರು ಪಾಲ್ಗೊಂಡಿದ್ರು. ಅಲ್ಲದೆ ರಥವನ್ನ ಎಳೆಯುವಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ಅವಘಡ ಸಂಭವಿಸಿದೆ. ಬರೀ ಕಾಲ್ ತುಳಿತಕ್ಕೆ ಮತ್ತು ಹೆಚ್ಚಾಗಿ ಜನ ಬಂದಿರೋದ್ರಿಂದ ಆಕ್ಸಿಜನ್ ಕೊರತೆಯಿಂದಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಕಾಲ್ ತುಳಿತಕ್ಕುಂಟಾಗಿ ಸಾಕಷ್ಟು ಜನ ಗಾಯಗೊಂಡಿರುವಂತಹ ಘಟನೆ ಈ ರಥಯಾತ್ರೆಯ ಸಂದರ್ಭದಲ್ಲಿ ನಡೆದಿದೆ. ವಿಶ್ವವಿಖ್ಯಾತ ಪುರಿ ಜಗನ್ನಾಥ ರಥೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದ್ದು ಈ ರಥೋತ್ಸವವನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಹೌದು, ಪುರಿಯಲ್ಲಿ ನಡೆಯುವ ರಥಯಾತ್ರೆ ದುರಂತವೊಂದಕ್ಕೆ ಸಾಕ್ಷಿಯಾಗಿದೆ. ಪ್ರಸಿದ್ಧ ಜಗನ್ನಾಥ ರಥಯಾತ್ರೆಯ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾದ ಕಾರಣ ಭಕ್ತರೊಬ್ಬರು ಸಾವನ್ನಪ್ಪಿದ್ದಾರೆ ಮತ್ತು ಇತರರು ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ರು. ಇದೇ ವೇಳೆ ದೇವರ ತಾಳಧ್ವಜ ರಥವನ್ನ ಎಳೆಯುವಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿದ್ದ ಪರಿಣಾಮ ಕಾಲ್ ತುಳಿತ ಸಂಭವಿಸಿದೆ. ಈ ಒಂದು ಕಾಲ್ ತುಳಿತಕ್ಕೆ ಓರ್ವ ಭಕ್ತ ಸ್ಥಳದಲ್ಲೇ ಮೃತಪಟ್ಟಿದ್ದು ಇನ್ನು ಹಲವಾರು ಭಕ್ತಾದಿಗಳಿಗೆ ಗಂಭೀರ ಗಾಯಗಳಾಗಿವೆ. ಆ ಕೂಡಲೇ ಜನರನ್ನ ಪುರಿ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯಕ್ಕೆ ರಥ ಎಳೆಯುವಂತಹ ಕಾರ್ಯಕ್ರಮವನ್ನ ದಿನದ ಮಟ್ಟಿಗೆ ಸ್ಥಗಿತಗೊಳಿಸಲಾಗಿದೆ. ನೋಡಿದ್ರಲ್ವಾ, ದೇವರ ಆಶೀರ್ವಾದ ಪಡೆಯೋದಿಕ್ಕೆ ಅಂತ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಅಲ್ಲಿಗೆ ಆಗಮಿಸಿದ್ರೆ ನೂಕುನುಗ್ಗಲು ಉಂಟಾಗಿ ರಥೋತ್ಸವದ ಸವಿ ನೆನಪುಗಳನ್ನ ಬುದ್ಧಿ ಕಟ್ಕೊಂಡು ಹೋಗ್ಬೇಕಾಗಿದ್ದ ಜನ ಕಹಿ ನೆನಪುಗಳನ್ನ ಕನಸಿನಲ್ಲಿಯೂ ಕೂಡ ಬೆಚ್ಚಿ ಬೀಳೋ ರೀತಿ ತಮ್ಮದಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಅಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರಿರ್ತಾರೆ ಅಂದ್ರೆ ಉಸಿರಾಡಕ್ಕೂ ಕೂಡ ಜನ ಅಲ್ಲಿ ಕಷ್ಟಪಡ್ತಾ ಇದ್ರಂತೆ. ಈ ತರಹದ ಗಂಭೀರವಾದ ವರದಿಗಳು ಬಿತ್ತರವಾಗ್ತಾ ಇದ್ದ ಹಾಗೆ ಇಂತಹ ಫೇಮಸ್ ರಥಯಾತ್ರೆಗಳಿಗೆ ಹೋಗ್ಬೇಕಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡಿದೆ.